ಖಾರಕಾರವಾಗಿರುವಂಥ ಚಟ್ನಿನಲ್ಲಿ ಮದ್ದುರು ಬೋಂಡ ಹಾಕ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ ಮೇಲುಗಡೆ ಗರ್ಗರಿಯಾಗಿದ್ದು ಕೆಳಗಡೆ ಅಖಾರವಾದಂಥ ಚಟ್ನಿನ ಹೀರಿರ ಬೋಂಡ ಆಗಿದ್ದು ತಿನ್ನಬೇಕಾದಂಥ ಎ ಒನ್ ಆಗಿರುತ್ತೆ ಇವತ್ತು ಈ ಮದ್ದುರ್ ಬೋಂಡನ ಹೊರಗಡೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ಮಾಡೋದಕ್ಕೆ ಯಾವ ಸಾಮಗ್ರಿ ಹೇಗೆ ಹಾಕಬೇಕು ಹೇಗೆ ಬೇಯಿಸಬೇಕು ಅನ್ನೋ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಮದ್ದುರ್ ಒಡೆಯನ್ನು ತಿಂದಿದ್ದೀರಾ ಆದರೆ ಇವತ್ತು ಮದ್ದುರ್ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಮದ್ದು ಬೋಂಡಾಗೆ ಇಲ್ಲಿ ನಾನು ಎರಡು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ತೀರಾ ಸಣ್ಣದಾಗೂ ಇರಬಾರ್ದು ಹಾಗೆಯೇ ತೀರಾ ದೊಡ್ಡದಾಗೂ ಇರಬಾರ್ದು ಈ ರೀತಿ ಕಟ್ ಮಾಡಿಕೊಂಡು ಅದನ್ನೊಂದು ಪಾತ್ರೆಗೆ ಹಾಕೊಂಡು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕರಿಬೇವಿನ ಎರೆಯೂ ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ಇಲ್ಲಿ ಎರಡು ಹಸಿ ಮೆಣಸಿನಕಾಯಿಯನ್ನು ಸಹ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಇಂಚಿನಷ್ಟು ಶುಂಠಿನೂ ಸಹ ಈ ರೀತಿ ಕಟ್ ಮಾಡಿಕೊಂಡು ಈರುಳ್ಳಿಯೊಂದಿಗೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಎಲೆಯನ್ನು ಸಹ ಇಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಂಡು ಒಂದು ಮುಖ್ಯವಾದಂಥ ಸ್ಟೆಪ್ಪನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ ಅದೇನೆಂದರೆ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಸಿಕಿ ಹಿಸಿಕಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಒಂದು ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಫ್ಲೇವರು ಚೆನ್ನಾಗಿ ಬರುತ್ತೆ ಇನ್ನೊಂದು ಈ ರೀತಿ ಉಪ್ಪನ್ನು ಹಾಕೊಂಡು ಈರುಳ್ಳಿ ಎಲ್ಲ ಪದಾರ್ಥಗಳನ್ನು ಹಿಸುಕಿ ಮಿಕ್ಸ್ ಮಾಡಿದಾಗ ನೀರನ್ನ ಬಿಡುತ್ತೆ ಹೀಗೆ ಈ ರೀತಿ ಹಿಸಕದಾಗ ನೀರು ಬರಬೇಕು ಅಲ್ಲಿವರೆಗೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಈ ನೀರಿನಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಬೋಂಡ ಆದಂಥ ರುಚಿ ಬರುತ್ತೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಇಂಗಿನ ಪುಡಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಅರ್ಧ ಕಪ್ಪಿನಷ್ಟು ಬಾಂಬೆ ರವೆ ಅಥವಾ ಮೀಡಿಯಮ್ ರವೆ ಸೇರಿಸ್ತಾ ಇದ್ದೀನಿ ಇದರ ಬದಲು ನೀವು ಚಿರೋಟಿ ರವೇನ ಸೇರಿಸ್ಬೋದು ಅದೇ ಒಂದು ಟೆಕ್ಸ್ಚರ್ ಬೇಕು ಅಂದರೆ ಬಾಂಬೆ ರವೆ ಹಾಕಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಈ ಮದ್ದೂರು ಬೋಂಡಾಗೆ ಮೂರು ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಆದರೆ ಮದ್ದುರು ವಡೆಗೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಕಡಿಮೆ ಸೇರಿಸಬೇಕಾಗುತ್ತೆ ಅದೇ ಮುಖ್ಯವಾದಂಥ ಡಿಫ್ರೆನ್ಸು ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿ ಇಲ್ಲಿ ಚೆನ್ನಾಗಿ ಹುರಿದಿರೋಂಥ ಕಡಲೆ ಕಾಯಿ ಬೀಜನ ಮಿಕ್ಸಿನಲ್ಲಿ ಹಾಕಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇಷ್ಟು ಸಾಮಾಗ್ರಿನೂ ಒಂದು ಒಳ್ಳೆ ಎಕ್ಸಲೆಂಟ್ ಆದಂಥ ಟೇಸ್ಟ್ ಕೊಡುತ್ತೆ ಮದುವೆ ಬೋಂಡಾಗೆ ಕಡಲೆಕಾಯಿ ಬೀಜ ಆಗಲಿ ಎಳ್ಳಾಗಲಿ ಇವೆಲ್ಲ ಬೋಂಡ ತಿನ್ನಬೇಕಾದ್ರೆ ಒಂದು ಕ್ರಂಚಿ ಟೆಕ್ಸ್ಚರ್ ಕೊಡುತ್ತೆ ಹಾಗೆಯೇ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ರವೆ ಟೆಕ್ಸ್ಚರ್ ಜೊತೆ ಒಂದು ಬೈಂಡಿಂಗ್ ಕೊಡುತ್ತೆ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದೊಂಥರ ಫ್ರೈ ಆಗಿ ಅದೊಂಥರ ಸ್ವೀಟಿಶ್ ಫ್ಲೇವರ್ ಕೊಡುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಟೀ ಸ್ಪೂನಷ್ಟು ಅಥವಾ ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಂದು ಫ್ಲೇವರು ಕೊಡುತ್ತೆ ಇನ್ನೊಂದು ಒಂದು ಗರ್ಗರಿಯಾದಂಥ ಟೆಕ್ಸ್ಟರ್ ಕೊಡುತ್ತೆ ತುಪ್ಪನೆಲ್ಲ ಹಾಕಿಬಿಟ್ಟು ಇದು ಚೆನ್ನಾಗಿ ಮತ್ತೆ ಹಿಟ್ಟಿನೊಂದಿಗೆ ಹಿಸ್ಕಿ ಹಿಸ್ಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ತಿರ್ಬೋದು ನೀರು ಹಾಕ್ತಾನೇ ಇಲ್ಲಿ ಒಂದು ಸ್ವಲ್ಪ ತೇವಾಂಶ ಇದೆ ಇದರಿಂದ ನಮಗೆ ಬೋಂಡ ಕಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬೋಂಡ ಕಟ್ಟೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗತ್ತೆ ಎಷ್ಟು ಗಟ್ಟಿಯಾಗಿ ಅಂತಂದರೆ ಪೂರಿ ಹಿಟ್ಟಿನ ಹದದಲ್ಲಿ ನಾವು ಇದನ್ನ ಕಲಿಸ್ಕೊಂಡ್ರೆ ಬೋಂಡ ಗರ್ಗರಿಯಾಗಿ ಬರುತ್ತೆ ಹಾಗೆಯೇ ಒಳಗಡೆ ಬೇಯೋದಕ್ಕೂ ಹೆಲ್ಪ್ ಆಗುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಜಾಸ್ತಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಈ ಬೋಂಡ ಫ್ಲೇವರು ಸಹ ಚೇಂಜ್ ಆಗುತ್ತೆ ಹಾಗೆ ತುಂಬ ಎಣ್ಣೆ ಕುಡಿಯುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸೋಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳಲ್ಲ ಹಾಗೆಯೇ ಚೆನ್ನಾಗಿ ಬೇಯುತ್ತೆ ಈಗ ನೋಡಿದ್ರೆ ಹಿಟ್ಟು ಕಲಸಿ ರೆಡಿಯಾಗಿದೆ ಈಗ ನಾವು ಇದನ್ನು ಉಂಡೆ ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಕರೆದ್ರೆ ಆದಂಥ ಮದ್ದುರು ಪೋಂಡ ರೆಡಿ ಇನ್ನೊಂದು ವಿಷಯ ಏನು ಅಂತಂದರೆ ಇದನ್ನು ರೌಂಡಾಗಿ ಉಂಡೆ ಕಟ್ಕೊಂಡ್ರೆ ಒಂದು ಫ್ಲೇವರ್ ಕೊಡುತ್ತೆ ಇಲ್ಲ ಬೇಡಪ್ಪ ನಮಗೆ ರೌಂಡಾಗಿ ಬೇಡ ಸುಮ್ಮನೆ ಹಾಗೇ ಹಿಟ್ಟನ್ನು ತೆಗೆದುಬಿಟ್ಟು ಎಣ್ಣೆಯಲ್ಲಿ ಬಿಟ್ಟು ಅದೊಂಥರ ಆಕಾರದಲ್ಲಿರಲಿ ಅಂತಂದರೆ ಅದನ್ನು ಸಹ ಮಾಡ್ಬೋದು ಆದರೆ ನೋಡೋದಕ್ಕೆ ತಿನ್ನೋದಕ್ಕೆ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಜಾಮೂನಿನ ರೀತಿಯಲ್ಲಿ ಗುಂಡಾಗಿ ಕಟ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಈಗ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟು ಹಿಟ್ಟಿನಲ್ಲಿ ಸುಮಾರು ಒಂದು ಹನ್ನೆರಡರಿಂದ ಹದಿಮೂರು ಉಂಡೆಗಳು ರೆಡಿಯಾಗಿದೆ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದದೆ ಫ್ಲೇಮ್ ಹೈಯಲ್ಲಿದೆ ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು ಮೊದಲು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ನಾವು ಮಾಡಿರೋಂಥ ಉಂಡೆನ ಎಣ್ಣೆಯಲ್ಲಿ ಬಿಟ್ಕೊಂಡು ಹೋಗಬೇಕು ಅದಾದಮೇಲೆ ಒಂದು ಸಾರಿ ಎಣ್ಣೆಯಲ್ಲಿ ಉಂಡೆಗಳನ್ನೆಲ್ಲ ಬಿಟ್ಟಾಗಿದೆ ಅಂದಾಗ ಗಮನದಲ್ಲಿಟ್ಕೊಳ್ಳಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸಬೇಕು ಯಾಕೆ ಅಂದರೆ ನಾವು ಮಾಡಿರೋದು ಮದ್ದು ಅಲ್ಲ ಬೋಂಡ ಹಾಗಾಗಿ ಒಳಗಡೆವರೆಗೂ ಇದು ಚೆನ್ನಾಗಿ ಬೇಯಬೇಕು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಂತಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ನಾವು ಬೇಯಿಸಬೇಕು ಆಗಲೇ ಇದು ಹೀಟೆಲ್ಲ ಒಳಗಡೆ ಹೋಗಿ ಒಳಗಡೆಯಲ್ಲೇ ಚೆನ್ನಾಗಿ ಬೆಂದು ತಿನ್ನಬೇಕಾದಂತೂ ಎ ಒನ್ ಟೇಸ್ಟ್ ಕೊಡುತ್ತೆ ಈಗ ನೋಡಿದರೆ ಕೈ ಕೈಯಾಡಿಸ್ತಾ ಎಲ್ಲ ಕಡೆ ಒಂದೇ ಕಲರ್ ಬರಬೇಕು ಹಾಗೆಯೇ ಆ ಎಣ್ಣೆನಿದ್ರಂಥ ಆ ಗುಳ್ಳೆಗಳು ಕಡಿಮೆ ಆಗಬೇಕು ಅಲ್ಲಿವರೆಗೆ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಮಾತ್ರ ಬೇಯಿಸಬೇಕು ಅಕಸ್ಮಾತ್ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಏನು ಚೆನ್ನಾಗಿ ಕಲರ್ ಬಂದುಬಿಟ್ಟು ನೋಡೋಕ್ಕಂತೂ ಆಗಿರುತ್ತೆ ಅದು ತಿನ್ಬೇಕಾದ್ರೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಮೊದಲು ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಉಂಡೆಗಳನ್ನ ಎಣ್ಣೆಯಲ್ಲಿ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಬೇಯಿಸಬೇಕು ಈಗ ನೋಡಿದರೆ ಹೊರಗಡೆ ಗರ್ಗರಿಯಾದಂಥ ಒಳಗಡೆ ಮೃದುವಾದಂಥ ರುಚಿಯಾದಂಥ ಮದ್ದುರ್ ಬೋಂಡ ರೆಡಿ ಈ ಮದ್ದುರ್ ಬೋಂಡನ ಹೊರಗಡೆ ಪಾರ್ಸಲ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಆಡಿ ಯೂನಿಯರ್ ಆ್ಯಪ್ ಅವರ ಪೇಪರ್ ಸ್ನ್ಯಾಕ್ಸ್ ಬ್ಯಾಗು ತುಂಬನೇ ಆಗಿರುತ್ತೆ ಬಜ್ಜಿ ಬೋಂಡ ಸ್ಯಾಂಡ್ವಿಚ್ ಚಪಾತಿ ಪರಾಟ ಏನು ಬೇಕಾದರೂ ಡ್ರೈ ಸ್ನ್ಯಾಕ್ಸ್ನ ಪ್ಯಾಕ್ ಮಾಡೋದಕ್ಕೆ ಕನ್ವಿನಿಯೆಂಟ್ ಆದಂಥ ಈ ಸ್ನ್ಯಾಕ್ಸ್ ಬ್ಯಾಗು ಈಗ ಬೋಂಡ ಮಾಡಿ ರೆಡಿ ಆಯಿತು ಇದಕ್ಕೆ ಒಂದು ಸೈಡಾಗಿ ಖರ್ ಖಾರ್ವಾದ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೋಸ್ಕರ ಮಿಕ್ಸಿನಲ್ಲಿ ತೆಂಗಿನಕಾಯಿ ಪೀಸಸ್ಸು ಹಾಗೆಯೇ ಹುರಗಡ್ಲೇನ ತೊಗೊಂಡಿದ್ದೀನಿ ಜೊತೆಗೆ ಖಾರಕ್ಕೆ ಇಲ್ಲಿ ಎರಡು ಖಾರವಾದಂಥ ಹಸಿಮೆಣಸಿನಕಾಯಿ ಹಾಗೆಯೇ ಒಂದು ಕಾಲು ಇಂಚಿನಷ್ಟು ಶುಂಠಿ ಸ್ವಲ್ಪನೇ ಸ್ವಲ್ಪ ಹುಣಸೆ ಹಣ್ಣು ಇಷ್ಟನ್ನು ಹಾಕಿ ಜೊತೆಗೆ ಒಂದು ಫ್ಲೇವರಿಗೋಸ್ಕರ ಹಾಗೆಯೇ ಕಲ್ಲರಿಗೋಸ್ಕರ ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿಯಲೇ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಚಟ್ನಿಯ ಹದದಲ್ಲಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿದರೆ ಹಸಿರು ಹಸಿರಾದ ಖಾರವಾದಂಥ ಚಟ್ನಿ ರೆಡಿ ಅದಾದಮೇಲೆ ಇದಕ್ಕೆ ಮೇಲೆ ಎಣ್ಣೆ ಸಾಸಿವೆ ಕರಿಬೇವಿನ ಎಲೆನ ಒಗ್ಗರಣೆ ಕೊಟ್ಟರೆ ಅದ್ಭುತವಾದಂಥ ಚಟ್ನಿ ರೆಡಿ ಈ ಖಾಕಾರವಾಗಿರೋಂಥ ಚಟ್ನಿನ ಧಾರಾಳವಾಗಿ ತಟ್ಟೆಯಲ್ಲಿ ಹಾಕ್ಕೊಂಡು ಮೇಲೆ ಬೋಂಡನ್ನು ಇಟ್ಕೊಂಡು ತಿಂತಾ ಹೇಗಿರುತ್ತೆ ಗೊತ್ತಾ ಮೇಲುಗಡೆ ಆಗಿರುತ್ತೆ ಕೆಳಗಡೆ ಹೋಗ್ತಾ ಹೋಗ್ತಾ ಆ ಚಟ್ನಿನ ಹೀರ್ಕೊಂಡಂಥ ಬೋಂಡ ಇನ್ನೊಂದು ಟೇಸ್ಟ್ ಕೊಡುತ್ತೆ ಇನ್ನೊಂದು ಟೆಕ್ಸ್ಚರ್ ಕೊಡುತ್ತೆ ನಿಮಗೆಲ್ಲ ಇವತ್ತಿನ ಈ ಮದ್ದೂರು ಬೋಂಡ ಹಾಗೆ ಖಾರವಾದ ಚಟ್ನಿ ರೆಸಿಪಿ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆ ನಿಮ್ಮನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ ಹಾಗೆ ಅಡುಗೆ ಸಾಧನದ ಇನ್ಸ್ಟಾಗ್ರಾಮ್ అకౌంట్ దయ ఫోమీ మొత్తం ఇంట్రెస్టింగ్ రెసిపొందే భేటీ అయితే అలాగే వరకు యూ బాయ్ బై సి